ಗುಡ್ ನ್ಯೂಸ್, ಇಡೀ ದೇಶ ಹೆಮ್ಮೆ ಪಡುವಂಥ ನ್ಯೂಸ್ ಇದು. 18 ವರ್ಷಕ್ಕೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಯುವಕ, 18 ವರ್ಷದ ಯುವಕ ಈಗ ಫೈನಲ್ ಆಡ್ತಾಯಿದ್ದಾರೆ. ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಸಖತ್ತಾಗಿ ಆಡ್ತಾ ಇದ್ದಾರೆ. ಪ್ರಜ್ಞಾನಂದ ರಮೇಶ್ ಬಾಬು ಪ್ರಜ್ಞಾನಂದ 18 ವರ್ಷ ಹುಡುಗ. ಈ ಹುಡುಗ ಇನ್ನೂ ಹೆಂಗೆ ಆಡ್ತಿದ್ದಾರೆ ಅಂದರೆ, ವಿಶ್ವದ ಶ್ರೇಷ್ಠ ಚೆಸ್ ಆಟಗಾರ ಫ್ಯಾಬಿಯಾನೋ ಕುರುವಾ ಅವರನ್ನು ಈಗಾಗಲೇ ಸೋಲಿಸಿ ಭಾರತದ ರಮೇಶ್ ಬಾಬು ಪ್ರಜ್ಞಾನಂದ ಏನು ಪಿಡೆ ವಿಶ್ವಕಪ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಫೈನಲ್ ಆಟ ಆಗ್ತಿದೆ, ಏನಾಯ್ತಪ್ಪ ಅಂತ ಹೇಳ್ತೀನಿ. ಅಜರ್ ಬೈಜಾನ್ನ ಬಾಕುದಲ್ಲಿ ಈಗ ಏನು ಫಿಡೆ ವಿಶ್ವಕಪ್ ನಡೀತಾ ಇದೆ. ಟೈ ಬ್ರೇಕ್ನಲ್ಲಿ ನಮ್ಮ ಪ್ರಜ್ಞಾನಂದ ಗೆದ್ದರು, ಫೈನಲ್ ಪ್ರವೇಶ ಮಾಡಿದ್ರು. ವಿಶ್ವದ 3ನೇ ಕ್ರಮಾಂಕದ ಆಟಗಾರ ಫ್ಯಾಬಿಯಾನೋ ಕುರುವಾನ ಅವರನ್ನು ಸೋಲಿಸಿದ್ರು. 18 ವರ್ಷದ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ರಮೇಶ್ ಬಾಬು ಪ್ರಜ್ಞಾನಂದ ಈಗ ಫೈನಲ್ ಆಡ್ತಾ ಇದ್ದಾರೆ. ಈ ಮುಖಾಂತರ ಅತ್ಯಂತ ಕಿರಿಯ ಹುಡುಗ ವಿಶ್ವಕಪ್ ಫೈನಲ್ಗೆ ತಲುಪಿರ್ತಕ್ಕಂಥ ಹೆಗ್ಗಳಿಕೆ, ಜೊತೆಗೆ ಭಾರತದ 20 ವರ್ಷಗಳಾದಮೇಲೆ ವಿಶ್ವನಾಥನ ಆನಂದ ಆದಮೇಲೆ ಫೈನಲ್ಗೆ ಹೋಗಿರ್ತಕ್ಕಂಥ ಆಟಗಾರ, ಭಾರತದ ಆಟಗಾರ. 2002ರಲ್ಲಿ ವಿಶ್ವನಾಥನ್ ಆನಂದ್ ಫೈನಲ್ ಗೆದ್ದಿದ್ದರು. ಅದಾದಮೇಲೆ ಫೈನಲ್ ಪ್ರವೇಶ ಮಾಡಿದ ಭಾರತದ 2ನೇ ಆಟಗಾರ ಇವರು ಪ್ರಜ್ಞಾನಂದ. ವಿಶ್ವದ ನಂಬರ್ 3ನೇ ಚೆಸ್ ಆಟಗಾರ ಫ್ಯಾಬಿಯಾನೋ ಕುರುವಾ ಅವರನ್ನು 3.5:2.5 ಸೆಟ್ಗಳಿಂದ ಸೋಲಿಸಿದರು. ಈಗ ಫೈನಲ್ ಅಂತ ಇಡೀ ವಿಶ್ವದ ಕಣ್ಣಿಟ್ಟಿದೆ. ಅಲ್ಲಿ 5 ಬಾರಿ ಪ್ರಶಸ್ತಿಯನ್ನಾಗಿದ್ದಂತಹ ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ ವಿರುದ್ಧ ಇವರು ಮುಖಾಮುಖಿ ಆಗಿದ್ದಾರೆ. ಈಗ ಫೈನಲ್ ಪಂದ್ಯ ಆಗ್ತಾ ಇದೆ. ಫೈನಲಲ್ಲಿ ಲೆಜೆಂಡ್ರಿ ಆಟಗಾರ ಈಗಾಗಲೇ ಅವರು ನಾರ್ವೆ ಅವರು ಮ್ಯಾಗ್ನಸ್ ಕಾರ್ಲ್ಸನ್ ಅವರ ವಿರುದ್ಧ ನಮ್ಮ ಭಾರತದ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ರಮೇಶ್ ಬಾಬು ಪ್ರಜ್ಞಾನಂದ ಆಡ್ತಾ ಇದ್ದಾರೆ. ಇಬ್ಬರ ನಡುವಿನ ಬಹು ನಿರೀಕ್ಷಿತ ಫೈನಲ್ ಪಂದ್ಯ ಈಗ ಎಲ್ಲರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಂಜೆ 4:30 ಆರಂಭ ಆಗಿ ನಡೀತಾ ಇದೆ. ನೋಡ್ಬೇಕು ಏನಾಗುತ್ತೆ ಅಂತ ಇಡೀ ವಿಶ್ವ ಕಾತರದಿಂದ ಕಾಯ್ತಾ ಇದೆ. ಪ್ರಜ್ಞಾನಂದ ಗೆಲ್ಲಬೇಕು ಅಂತ ಇಡೀ ಭಾರತ ಒಂದು ರೀತಿ ಆಶಾಭಾವನೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದೆ. ಇಷ್ಟು ಸಣ್ಣ ಹುಡುಗ ಇಷ್ಟು ದೊಡ್ಡ ಒಂದು ರೀತಿ ಕನಸನ್ನು ಇಟ್ಕೊಂಡು ಹೊಸ ದಾಖಲೆಯನ್ನು ಮಾಡ್ತಾ ಇದ್ದಾರೆ. ಭಾರತಕ್ಕೂ ಕೂಡ ಹೆಮ್ಮೆಯನ್ನು ತರ್ತಾ ಇದ್ದಾರೆ. 18 ವರ್ಷದ ಯುವಕ ಪ್ರಜ್ಞಾನಂದ ವಿಶ್ವಕಪ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಗೆಲುವನ್ನು ಸಾಧಿಸಬೇಕು ಅಂತ ಇಡೀ ದೇಶ ಒಂದು ರೀತಿ ಪ್ರಾರ್ಥನೆ ಮಾಡ್ತಾ ಇದೆ. ಸೊ ಗೆಲ್ಲಬೇಕು. ಈಗ ಶುರುವಾಗಿದೆ ಆಟ, ನಡೀತಾ ಇದೆ. ತುಂಬ ಟೈಮ್ ತಗೊಳುತ್ತೆ. ಇನ್ನು ನಿಮಗೆ ಏನಾಯಿತು ಹೇಗಾಯಿತು ಎಲ್ಲವನ್ನು ಕೂಡ ಮತ್ತಷ್ಟು ಮಾಹಿತಿ ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.